ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಕಾನೂನುಬದ್ಧ ಅಥವಾ ಶಾಸನಬದ್ಧ ದೃಷ್ಟಿಕೋನ ದ ಲೀಗಲ್ ಅಪ್ರೋಚ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಮೊದಲ ಎರಡು ಭಾಗಗಳಲ್ಲಿ ನಾನು ಲೀಗಲ್ ಅಪ್ರೋಚ್ ಅಂದರೆ ಏನು ವಾಟ್ ಈಸ್ ಲೀಗಲ್ ಅಪ್ರೋಚ್ ರಾಜ್ಯಶಾಸ್ತ್ರಕ್ಕೂ ಅದಕ್ಕೂ ಏನು ಸಂಬಂಧ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಲೀಗಲ್ ಅಪ್ರೋಚ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಅಂತ ನಿಮಗೆ ವಿವರಿಸಿದ್ದೆ ಇದು ಮೂರನೆಯ ಮತ್ತು ಕೊನೆಯ ಭಾಗ ದಿಸ್ ಈಸ್ ದ ಥರ್ಡ್ ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಲೀಗಲ್ ಅಪ್ರೋಚಿಗೆ ಇದರಲ್ಲಿ ನಾನು ನಿಮಗೆ ಕಾನೂನುಬದ್ಧ ದೃಷ್ಟಿಕೋನದ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಲೀಗಲ್ ಅಪ್ರೋಚ್ ಎನ್ನುವ ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತೇನೆ ಕೇರ್ಫುಲ್ಲಾಗಿ ಇದನ್ನು ಕೇಳಿ ನಿಮ್ಮ ವಿಶ್ಲೇಷಣೆಯನ್ನು ನೀವು ಸಿದ್ಧಪಡಿಸಬೇಕು ರಾಜ್ಯಶಾಸ್ತ್ರದಲ್ಲಿ ಕಾನೂನುಬದ್ಧ ದೃಷ್ಟಿಕೋನದ ಅಳವಡಿಕೆಯಿಂದ ಪ್ರಯೋಜನಗಳು ಯಾವುದೆಂದರೆ ದ ಅಡ್ವಾಂಟೇಜಸ್ ಆಫ್ ಲೀಗಲ್ ಅಪ್ರೋಚ್ ಆರ್ ಒಂದು ಎಲ್ಲಿ ಕಾನೂನುಬದ್ಧತೆ ಇದೆ ಅಲ್ಲಿ ಖಚಿತತೆ ಮತ್ತು ಏಕರೂಪತೆಯ ಆಡಳಿತ ಇರುತ್ತದೆ ಕಾನೂನು ಇರುವುದು ಗೊಂದಲ ಸೃಷ್ಟಿಸಲಿಕ್ಕೆ ಅಲ್ಲ ಲಾ ಡಸಂಟ್ ಕನ್ಫ್ಯೂಸ್ ಕಾನೂನು ಇರುವಲ್ಲಿ ಯೂನಿಫಾರ್ಮಿಟಿ ಮತ್ತು ಸರ್ಟನ್ಟಿ ಇರ್ತದೆ ಏಕರೂಪತೆ ಮತ್ತು ಖಚಿತತೆ ಇರ್ತದೆ ಏಕರೂಪತೆ ಮತ್ತು ಖಚಿತತೆಯ ಶಕ್ತಿ ದ ಪವರ್ ಆಫ್ ಯೂನಿಫಾರ್ಮಿಟಿ ಆ್ಯಂಡ್ ಸರ್ಟನ್ಟಿ ರಾಜ್ಯಶಾಸ್ತ್ರಕ್ಕೆ ಕ್ರಮಬದ್ಧತೆಯನ್ನು ಒದಗಿಸುತ್ತದೆ ಗಿವ್ಸ್ ಸಿಸ್ಟಮ್ಯಾಟಿಕ್ ಸ್ಟ್ರೆಂತ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಆದುದರಿಂದ ಟು ಅಂಡರ್ಸ್ಟ್ಯಾಂಡ್ ಯೂನಿಫಾರ್ಮಿಟಿ ಆ್ಯಂಡ್ ಸರ್ಟನ್ಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಆಡಳಿತದಲ್ಲಿ ಕಾನೂನುಬದ್ಧತೆಯನ್ನು ಅನುಸರಿಸುವುದರಿಂದ ದೃಷ್ಟಿಕೋನ ಕಾನೂನುಬದ್ಧತೆಯ ದೃಷ್ಟಿಕೋನದಿಂದ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ವಿತ್ ಯೂನಿಫಾರ್ಮಿಟಿ ಆ್ಯಂಡ್ ಸರ್ಟನ್ಟಿ ಆಡಳಿತವನ್ನು ಖಚಿತವಾಗಿ ಏಕರೂಪತೆಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ ಸೆಕೆಂಡ್ ಪಾಯಿಂಟ್ ಕಾನೂನು ಅಂತ ಹೇಳಿದರೆ ಶುದ್ಧ ವಿಚಾರ ಲಾಸ್ ಆರ್ ಪ್ಯೂರ್ ರೀಸನ್ ಅಲ್ಲಿ ಪೂರ್ವಗ್ರಹ ಪೀಡೆಗಳು ಮತ್ತು ಅಪ್ರಾಮಾಣಿಕತೆಗಳು ಇರೋದಿಲ್ಲ ಪ್ರೊಜುಡಿಸಸ್ ಆ್ಯಂಡ್ ಕರಪ್ಷನ್ ಡಸಂಟ್ ಎಕ್ಸಿಸ್ಟ್ ದೇರ್ ಕರಪ್ಷನ್ ಇದ್ದರೆ ಅದು ಕಾನೂನು ಅಲ್ಲ ಕರಪ್ಷನ್ ಇಲ್ಲದೇ ಇರುವುದೇ ಕಾನೂನು ಈ ಪೂರ್ವಗ್ರಹ ಪೀಡೆಗಳು ಇಲ್ಲದೆ ಇರುವುದು ಆಬ್ಸೆನ್ಸ್ ಆಫ್ ಪ್ರೊಜುಡಿಸಸ್ ಮತ್ತು ಕರಪ್ಷನ್ ಇಲ್ಲದೆ ಇರುವುದು ಅದು ಪ್ಯೂರ್ ಆಗಿರುವಂಥದ್ದು ಅದು ಶುದ್ಧ ವಿಚಾರವಾಗಿರುವಂಥದ್ದು ರಾಜ್ಯಶಾಸ್ತ್ರಕ್ಕೆ ವಿಶಿಷ್ಟ ಶಕ್ತಿಯನ್ನು ಕೊಡ್ತದೆ ಗಿವ್ಸ್ ಸ್ಪೆಷಲ್ ಪವರ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಅದು ಏನು ಅಂತ ಹೇಳಿದರೆ ಯಾವುದು ಕಾನೂನು ಯಾವುದು ಪೂರ್ವಗ್ರಹ ಪೀಡಿತ ವಿಷಯಗಳು ವಾಟ್ ಆರ್ ಲಾಸ್ ವಾಟ್ ಆರ್ ಪ್ರಿಜುಡಿಸಸ್ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬಹುದು ಇದು ಅರ್ಥ ಆದರೆ ನಮಗೆ ಆ ದಕ್ಷತೆ ಅಥವಾ ಆ ಪ್ರಾಮಾಣಿಕತೆಯಿಂದ ದೂರ ನಿಲ್ಬಹುದು ವಿ ಕ್ಯಾನ್ ಸ್ಟ್ಯಾಂಡ್ ಅವೇ ಫ್ರಮ್ ಅನ್ಕರಪ್ಟ್ ಪ್ರಾಕ್ಟೀಸಸ್ ಇದು ಮೊದಲ ಎರಡು ಪ್ರಯೋಜನಗಳು ಕಾನೂನು ಬದ್ಧತೆಯ ದೃಷ್ಟಿಕೋನದ ಮೂರನೆಯ ಪ್ರಯೋಜನ ಯಾವುದೆಂದರೆ ದ ಥರ್ಡ್ ಅಡ್ವಾಂಟೇಜ್ ಆಫ್ ಲೀಗಲ್ ಅಪ್ರೋಚ್ ಕಾನೂನಿನ ಅನುಷ್ಠಾನ ಮತ್ತು ವ್ಯಕ್ತಿ ನಿಷ್ಠೆಗಳ ನಡುವಿನ ಸಂಬಂಧಗಳನ್ನು ವಿಶ್ಲೇಷಿಸಲು ಸಹಾಯಕಾರಿ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಾ ಇಂಪ್ಲಿಮೆಂಟೇಷನ್ ಆ್ಯಂಡ್ ಇಂಡಿವಿಜುವಲ್ ಪ್ರಯಾರಿಟೀಸ್ ನೋಡಿ ಪ್ಲೇಟೋ ಅವರ ಸಮಯದಿಂದ ಫ್ರಮ್ ದ ಟೈಮ್ ಆಫ್ ಪ್ಲೇಟೋ ಕಾನೂನು ಅಂದರೆ ಆಸೆ ಆಕಾಂಕ್ಷೆಗಳಿಂದ ಪ್ರೇರೇಪಿತವಾಗದ ವೈಚಾರಿಕತೆ ಅಂತ ಹೇಳಿ ಕಾನೂನನ್ನು ಗುರುತಿಸಲಾಗಿದೆ ಲಾ ಈಸ್ ರೀಸನ್ ಅನ್ಕರಪ್ಟೆಡ್ ಬೈ ಡಿಸೈರ್ ಆದರೆ ಕಾನೂನು ಅನ್ಕರಪ್ಟ್ ಇರಬಹುದು ಲಾ ಕ್ಯಾನ್ ಬಿ ಅನ್ಕರಪ್ಟ್ ಆದರೆ ಕಾನೂನನ್ನು ಜಾರಿಗೊಳಿಸುವವರು ದೋಸ್ ಹೂ ಇಂಪ್ಲಿಮೆಂಟ್ ದ ಲಾ ಅವರು ವ್ಯಕ್ತಿಗಳು ದೇ ಆರ್ ಇಂಡಿವಿಜುವಲ್ಸ್ ವ್ಯಕ್ತಿಗಳು ಅಂತ ಹೇಳಿದ ಮೇಲೆ ಅವರಿಗೆ ಭಾವನೆಗಳ ಸೆಳೆತಗಳು ಇದ್ದೇ ಇರ್ತದೆ ದೇ ಆರ್ ಸ್ವೇಡ್ ಬೈ ದ ಫೋರ್ಸ್ ಆಫ್ ಇನ್ಸ್ಟಿಂಕ್ಟ್ ಆ್ಯಂಡ್ ಇಮೋಷನ್ಸ್ ನಮಗೆ ಅಧ್ಯಯನ ಮಾಡುವಾಗ ವೆನ್ ವಿ ಸ್ಟಡಿ ಲಿಗ್ಯಾಲಿಟಿಯ ಅರ್ಥ ಸರಿಯಾಗಿ ಗೊತ್ತಿರುವಾಗ ವೆನ್ ವಿ ಕ್ಲಿಯರ್ಲಿ ನೋ ವಾಟ್ ಈಸ್ ಲಿಗ್ಯಾಲಿಟಿ
ಏನಾಗ್ತದೆ, ವಾಟ್ ಕ್ಯಾನ್ ಹ್ಯಾಪನ್ ಅಂದರೆ, ಕೆಲವು ವ್ಯಕ್ತಿಗಳು ಅಥವಾ ಕೆಲವು ನ್ಯಾಯಾಧೀಶರು, ಸಮ್ ಇಂಡಿವಿಜುವಲ್ಸ್ ಆರ್ ಸಮ್ ಜಡ್ಜಸ್ ಅಥವಾ ಲಾ ಪ್ರಾಕ್ಟೀಷನರ್ಸ್, ಕಾನೂನನ್ನು ಪ್ರಾಕ್ಟೀಸ್ ಮಾಡೋರು, ಅತಿ ಜಾಣರಾಗಿ ಬೈ ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಕಾನೂನು ಅನುಷ್ಠಾನದ ದಿಕ್ಕು ತಪ್ಪಿಸ್ಬೋದು. ಕ್ಯಾನ್ ಮಿಸ್ಗೈಡ್ ದ ಇಂಪ್ಲಿಮೆಂಟೇಷನ್ ಆಫ್ ಲೀಗಲ್ ಲಾಸ್. ಆ ಸಂದರ್ಭದಲ್ಲಿ, ಇನ್ ದ್ಯಾಟ್ ಕಾಂಟೆಕ್ಸ್ಟ್, ಕಾನೂನಿನ ದೃಷ್ಟಿಕೋನವನ್ನು ತಿಳಿದವರು, ದುದು ನೋ ದ ಲೀಗಲ್ ಅಪ್ರೋಚ್, ಇಂತಹ ದಿಕ್ಕು ತಪ್ಪಿಸುವಿಕೆಯನ್ನು ತಡೆಗಟ್ಟಬಹುದು. ಕ್ಯಾನ್ ಪ್ರಿವೆಂಟ್ ಸಚ್ ಮಿಸ್ಗೈಡಿಂಗ್ ಲೀಗ್ಯಾಲಿಟಿ. ಇದು ಕಾನೂನಿನ ಅನುಷ್ಠಾನ ಮತ್ತು ವ್ಯಕ್ತಿನಿಷ್ಠೆಗಳ ನಡುವಿನ ಸಂಬಂಧಗಳ ಅಂತರ, ದ ಅರಿವು. ದಿಸ್ ಈಸ್ ದ ನಾಲೆಜ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಲಾ ಇಂಪ್ಲಿಮೆಂಟೇಷನ್ ಆ್ಯಂಡ್ ಇಂಡಿವಿಜುವಲ್ ಪ್ರಯಾರಿಟೀಸ್. ಏನಾಗ್ತದೆ, ನ್ಯಾಯಾಧೀಶರು ಕೂಡ ಏನಾಗ್ತಾರೆ, ಭಾವನೆಗಳಿಂದ, ಆಶೆ ಆಕಾಂಕ್ಷೆಗಳಿಂದ ಪ್ರೇರೇಪಿತರಾಗ್ಬೋದು. ಜಡ್ಜಸ್ ಕ್ಯಾನ್ ಬಿ ಸ್ವೇಡ್ ಬೈ ಇಮೋಷನ್ಸ್ ಆ್ಯಂಡ್ ಇನ್ಸ್ಟೆಂಟ್ ಆ್ಯಂಡ್ ಕಾನೂನಿನ ದಾರಿ ತಪ್ಪಿಸಬಹುದು ಆ್ಯಂಡ್ ಮಿಸ್ಗೈಡ್ ದ ಲಾಸ್. ಅಂಥ ಸಂದರ್ಭದಲ್ಲಿ ಯಾರು ಶಾಸನಬದ್ಧ ದೃಷ್ಟಿಕೋನವನ್ನು ಅಳವಡಿಸ್ತಾರೆ, ಇನ್ ದ್ಯಾಟ್ ಕಾಂಟೆಕ್ಸ್ಟ್ ದೋಸ್ ಹೂ ಫಾಲೋ ದ ಲೀಗಲ್ ಅಪ್ರೋಚ್ ಅದನ್ನು ಸ್ಪಷ್ಟವಾಗಿ ಗುರುತಿಸಬಹುದು, ಕ್ಯಾನ್ ಐಡೆಂಟಿಫೈ ಸಚ್ ಡಿಫೆಕ್ಟ್ಸ್. ಇನ್ನು ಫೋರ್ತ್ ಪಾಯಿಂಟ್, ಕಾನೂನುಗಳಿಗೆ ಒಂದು ನಂಬಿಗ್ರಸ್ತತೆ ಇದೆ. ಲಾಸ್ ಹ್ಯಾವ್ ರಿಲಯಬಿಲಿಟಿ. ಯಾಕೆ ನಾವು ನಂಬ್ತೇವೆ, ವೈ ಡು ವಿ ಹ್ಯಾವ್ ಫೇತ್ ಇನ್ ಲಾಸ್? ಕಾನೂನುಗಳನ್ನು ಯಾಕೆ ನಂಬ್ತೇವೆ ಅಂದರೆ, ಅವು ಆಸೆ ಆಕಾಂಕ್ಷೆಗಳಿಂದ ಪ್ರೇರೇಪಿತವಾಗದ ವಿಚಾರಗಳು, ಅಥವಾ ಅವು ನಿಸ್ವಾರ್ಥ ವಿಚಾರಗಳು, ತನ್ನಂತೆಯೇ ಪರರ ಬಗೆಯುವ ವಿಚಾರಗಳು. ದೇ ಟ್ರೀಟ್ ಎವ್ರಿ ಒನ್ ಈಕ್ವಲಿ, ಎಲ್ಲರಿಗೂ ಅದು ಸಮಾನವಾಗಿ ಅನ್ವಯವಾಗ್ತದೆ. ಇಟ್ ಈಸ್ ಅಪ್ಲೈಡ್ ಈಕ್ವಲಿ ಟು ಎವ್ರಿ ಒನ್, ಆದುದರಿಂದ ನಂಬಿಗಸ್ತದೆ, ರಿಲಯಬಿಲಿಟಿ. ಇದು ಏನಾಗ್ತದೆ, ಮಾನವನ ಮನಸ್ಸು ಚಂಚಲ, ತಪ್ಪು ಮಾಡ್ತದೆ. ಹ್ಯೂಮನ್ ಮೈಂಡ್ ಈಸ್ ಫ್ಯಾಲಿಬಲ್. ನ್ಯಾಯಾಧೀಶರು ಇದಕ್ಕೆ ಹೊರತಲ್ಲ, ಜಡ್ಜಸ್ ಆರ್ ನೋ ಎಕ್ಸೆಪ್ಷನ್ ಟು ಇಟ್. ಆದರೆ ನ್ಯಾಯಿಕ ದೃಷ್ಟಿಕೋನ, ದ ಲೀಗಲ್ ಅಪ್ರೋಚ್ ಮತ್ತು ಅದರ ನಂಬಿಗಸ್ತತೆ ಆ್ಯಂಡ್ ಇಟ್ಸ್ ರಿಲಯಬಿಲಿಟಿ ಏನು ಮಾಡ್ತದೆ ಅಂತ ಹೇಳಿದರೆ, ಆಡಳಿತಕ್ಕೆ ಶಕ್ತಿ ಕೊಡ್ತದೆ, ಗಿವ್ಸ್ ಪವರ್ ಟು ಅಡ್ಮಿನಿಸ್ಟ್ರೇಷನ್. ಆಗ ಕಾನೂನುಗಳನ್ನು ಅಳವಡಿಸುವವರ, ದೋಸ್ ಹೂ ಇಂಪ್ಲಿಮೆಂಟ್ ದ ಲಾಸ್, ಅಥವಾ ಕಾನೂನುಗಳನ್ನು ಮಾಡುವವರ, ದೋಸ್ ಹೂ ಫಾರ್ಮ್ಯುಲೇಟ್ ದ ಲಾಸ್, ಅವರ ಆವೇಶಗಳು, ದೇರ್ ಪ್ರೆಜುಡಿಸಸ್, ದೇರ್ ಮೂಡ್ಸ್ ಆ್ಯಂಡ್ ಫ್ಯಾನ್ಸೀಸ್ ಕಾನೂನುಗಳನ್ನು ಪ್ರಭಾವಿಸಿದರೆ, ಇಫ್ ಇನ್ಫ್ಲೂಯೆನ್ಸ್ ದ ಲಾಸ್, ಅದನ್ನು ನಾವು ಸ್ಪಷ್ಟವಾಗಿ ಗುರುತಿಸಬಹುದು. ವಿ ಕ್ಯಾನ್ ಕ್ಲಿಯರ್ಲಿ ಐಡೆಂಟಿಫೈ ಇಟ್. ಈಗ ಕಾನೂನುಬದ್ಧತೆಯ ಅನಾನುಕೂಲಗಳು, ಡಿಸ್ಅಡ್ವಾಂಟೇಜಸ್ ಆಫ್ ಲೀಗಲ್ ಅಪ್ರೋಚ್. ಒಂದು, ಕಾನೂನುಗಳು ಬದಲಾವಣೆಗೆ ತೆರೆದುಕೊಳ್ಳುವುದು ಕಠಿಣ. ದ ರಿಜಿಡಿಟಿ ಆಫ್ ಲೀಗ್ಯಾಲಿಟಿ. ಕಾನೂನುಗಳು ಯಾಕೆ ಕಠಿಣ ಅಂದರೆ, ಅವುಗಳಿಗೆ ಸ್ಥಾಪಿತ ಕಠಿಣತೆ ಇರುತ್ತದೆ. ಲಾಸ್ ಆರ್ ಎಸ್ಟಾಬ್ಲಿಷ್ಡ್ ವಿತ್ ರಿಜಿಡಿಟಿ. ಅವುಗಳನ್ನು ಮನಸ್ಸಿಗೆ ಬಂದ ಹಾಗೆ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ದೇ ಕೆನಾಟ್ ಬಿ ಚೇಂಜ್ಡ್ ಅಕಾರ್ಡಿಂಗ್ ಟು ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಆಫ್ ದ ರೂಲರ್ಸ್. ಆದರೆ ಸಂದರ್ಭಗಳು ಬದಲಾದಾಗ, ವೆನ್ ಸರ್ಕಮ್ಸ್ಟೆನ್ಸಸ್ ಚೇಂಜ್, ಕಾನೂನುಗಳು ಬದಲಾಗುವುದು. ದ ಚೇಂಜ್ ಇನ್ ದ ಲಾಸ್ ಸುಲಭ ಅಲ್ಲ, ಈಸ್ ನಾಟ್ ಈಸಿ. ಅದಕ್ಕೆ ಒಂದು ದೀರ್ಘವಾದ ಪ್ರಕ್ರಿಯೆಯ ಅವಶ್ಯಕತೆ ಇರ್ತದೆ. ಇಟ್ ನೀಡ್ಸ್ ಎ ಲಾಂಗ್ ಪ್ರೊಸೆಸ್. ಇದನ್ನೇ ರಿಜಿಡಿಟಿ ಆಫ್ ಲೀಗ್ಯಾಲಿಟಿ ಅಂತ ಕರೀತಾರೆ. ಬದಲಾವಣೆಗೆ ತೆರೆದುಕೊಳ್ಳುವುದು ಕಠಿಣ ಅಂತ ಹೇಳಿ. ಸೆಕೆಂಡ್, ಕಾನೂನುಗಳಿಗೆ ಸಾಂಪ್ರದಾಯಿಕ ಸ್ವರೂಪ ಇದೆ. ಲಾಸ್ ಆರ್ ಕನ್ಸರ್ವೇಟಿವ್ ಇನ್ ನೇಚರ್. ಯಾಕಂದರೆ ಕನ್ಸರ್ವೇಟಿವ್ ಯಾಕೆ, ವೈ ಕನ್ಸರ್ವೇಟಿವ್ ಅಂದರೆ, ಅಲ್ಲಿ ಅನುಷ್ಠಾನ ಪ್ರಧಾನತೆ ಇರ್ತದೆ. ಹೇಗೆ ಅನುಷ್ಠಾನಗೊಳಿಸಬೇಕು ಎನ್ನುವುದು ಮುಖ್ಯ ಆಗ್ತದೆ. ಇಂಪ್ಲಿಮೆಂಟೇಷನ್ ಈಸ್ ಇಂಪಾರ್ಟೆಂಟ್.
ಕಾನೂನಿನ ಸತ್ವ ಆಗ ಮರೆಗೆ ಸರಿಬಹುದು ದ ಎಸೆನ್ಸ್ ಆಫ್ ಲಾಸ್ ಕ್ಯಾನ್ ಬಿ ಪುಷ್ಡ್ ಬ್ಯಾಕ್ ಇದು ಅಲ್ಲಿ ಇರುವಂಥ ಸೂಕ್ಷ್ಮ ವ್ಯತ್ಯಾಸ ಅದನ್ನು ಕನ್ಸರ್ವೇಟಿವ್ ನೇಚರ್ ಅಂತ ಹೇಳಿ ಕರೀತಾರೆ ಇನ್ನು ಕಾನೂನುಗಳ ನಿಯಮಾನುಸಾರತೆ ಫಾರ್ಮ್ಯಾಲಿಸಮ್ ಆಫ್ ಲಾಸ್ ನಿಯಮಾನುಸಾರತೆ ಅಂದರೆ ನಿಯಮಗಳಿಗೆ ಪ್ರಾಮುಖ್ಯತೆ ಫಾರ್ಮಲ್ ಆಗಿ ಫಾರ್ಮ್ಯಾಲಿಸಮ್ ಅಂತ ಇದನ್ನು ಕರೀತಾರೆ ಇವತ್ತು ನಮ್ಮ ಯುಗ ವೇಗದ ಯುಗ ಅವರ್ ಏಜ್ ಈಸ್ ದ ಏಜ್ ಆಫ್ ಸ್ಪೀಡ್ ಇಂತಹ ಯುಗದಲ್ಲಿ ಇನ್ ಸಚ್ ಎ ಏಜ್ ನಿಯಮಗಳೇ ಪ್ರಾಮುಖ್ಯತೆಯನ್ನು ಪಡೆದರೆ ಇಫ್ ದ ಇಂಪ್ಲಿಮೆಂಟೇಷನ್ ಆಫ್ ದ ರೂಲ್ಸ್ ಬಿಕಮ್ ಇಂಪಾರ್ಟೆಂಟ್ ಆಗ ಏನಾಗ್ತದೆ ದೆನ್ ವಾಟ್ ಹ್ಯಾಪನ್ಸ್ ಕಾನೂನಿನ ಅನುಷ್ಠಾನದಲ್ಲಿ ಒಂದು ರೀತಿಯ ಫಾರ್ಮ್ಯಾಲಿಸಮ್ ಬಂದುಬಿಡ್ತದೆ ಎ ಫಾರ್ಮ್ಯಾಲಿಸಮ್ ಎಮರ್ಜಸ್ ನಿಯಮಾನುಸಾರತೆ ಬಂದುಬಿಡ್ತದೆ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ಲಾಸ್ ಆಗ ಕಾನೂನಿನ ಸತ್ವ ದ ಎಸೆನ್ಸ್ ಆಫ್ ದ ಲಾ ಏನಾಗ್ತದೆ ಮಾಯ ಆಗ್ತದೆ ಕ್ಯಾನ್ ಎಸ್ಕೇಪ್ ಕಾನೂನಿನ ಅನುಷ್ಠಾನ ಯಾವ ನಿಯಮಗಳು ಬೇಕು ವಾಟ್ ರೂಲ್ಸ್ ಶುಡ್ ಬಿ ಫಾಲೋಡ್ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ ಬಿಕಮ್ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ಲಿಷ್ಟತೆ ಕಾಂಪ್ಲೆಕ್ಸಿಟಿ ನಮಗೆಲ್ಲರಿಗೂ ಗೊತ್ತುಂಟು ವಿ ಆಲ್ ನೋ ಕಾನೂನಿನ ಭಾಷೆ ಸರಳ ಅಲ್ಲ ದ ಲ್ಯಾಂಗ್ವೇಜ್ ಆಫ್ ದ ಲಾ ಈಸ್ ನಾಟ್ ಸಿಂಪಲ್ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತಜ್ಞರೇ ಬೇಕು ವಿ ನೀಡ್ ಎಕ್ಸ್ಪರ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಲೀಗಲ್ ಅಪ್ರೋಚ್ ನ್ಯಾಯಿಕ ಅಪ್ರೋಚಿನ ಒಂದು ಸಮಸ್ಯೆ ಏನೆಂದರೆ ಒನ್ ಪ್ರಾಬ್ಲಮ್ ಆಫ್ ಲೀಗಲ್ ಅಪ್ರೋಚ್ ಈಸ್ ಅದು ಕ್ಲಿಷ್ಟತೆ ಆಧಾರಿತ ದೃಷ್ಟಿಕೋನ ಇಟ್ ಈಸ್ ಎ ಕಾಂಪ್ಲೆಕ್ಸಿಟಿ ಬೇಸ್ಡ್ ಅಪ್ರೋಚ್ ಸಾಮಾನ್ಯ ಜನರಿಗೆ ಇದು ಅಳವಡಿಸಲಿಕ್ಕೆ ಕಷ್ಟ ಆಗ್ತದೆ ಕಾಮನ್ ಪೀಪಲ್ ಕೆನಾಟ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರಾಕ್ಟೀಸ್ ಇಟ್ ಇನ್ನು ಅಂತಿಮವಾಗಿ ನಿಮಗೆ ಕಾನೂನುಬದ್ಧತೆಯ ದೃಷ್ಟಿಕೋನವನ್ನು ಬಳಸಿರುವ ಕೆಲವು ಪ್ರಮುಖ ರಾಜ್ಯಶಾಸ್ತ್ರಜ್ಞರು ಯಾರು ಎಕ್ಸಾಂಪಲ್ಸ್ ಆಫ್ ಪೊಲಿಟಿಕಲ್ ಸೈಂಟಿಸ್ಟ್ ಹೂ ಯೂಸ್ ಟು ಲೀಗಲ್ ಅಪ್ರೋಚ್ ಇಲ್ಲಿ ಕೆಲವು ಮಾತ್ರ ಹೆಸರುಗಳನ್ನು ನಾನು ಕೊಟ್ಟಿದ್ದೇನೆ ಅದನ್ನು ಜಸ್ಟ್ ನೀವು ಗಮನಿಸಿ ಜೀನ್ ಬಾಡಿನ್ ಅವರು ಫ್ರೆಂಚ್ ನ್ಯಾಯಶಾಸ್ತ್ರಜ್ಞ ಎ ವಿ ಡೈಸಿ ಬ್ರಿಟಿಷ್ ನ್ಯಾಯಶಾಸ್ತ್ರಜ್ಞ ಐವರ್ ಜೆನ್ನಿಂಗ್ಸ್ ಬ್ರಿಟಿಷ್ ಲಾಯರ್ ಮತ್ತು ಅಕಾಡೆಮಿಷಿಯನ್ ಕೆ ಸಿ ವ್ಯಾರ್ ಆಸ್ಟ್ರೇಲಿಯಾದವರು ಮೋರಿಸ್ ಜಾನ್ಸ್ ಬ್ರಿಟಿಷ್ ಪೊಲಿಟಿಕಲ್ ಸೈಂಟಿಸ್ಟ್ ಇನ್ನು ಭಾರತದ ಪ್ರತಾಪ್ ಭಾನು ಮೆಹ್ತಾ ಇಂಡಿಯನ್ ಅಕಾಡೆಮಿಷಿಯನ್ ದೇವೇಶ್ ಕಪೂರ್ ಎನ್ನುವರು ಅಥವಾ ಕರ್ನಾಟಕದಲ್ಲಿ ಸಂದೀಪ್ ಶಾಸ್ತ್ರಿ ಎನ್ನುವರು ಕಾನೂನುಬದ್ಧತೆಯ ದೃಷ್ಟಿಕೋನವನ್ನು ಬಳಸುತ್ತಾರೆ ಯೂಸ್ ದ ಲೀಗಲ್ ಅಪ್ರೋಚ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಹೆಚ್ಚಿನ ಸಂದರ್ಭಗಳಲ್ಲಿ ಏನೂ ಇರಲಿ ಅಂತ್ಯದಲ್ಲಿ ಎಟ್ ದ ಎಂಡ್ ಪ್ಲೇಟೋರವರ ಮಾತು ದ ಐಡಿಯಾ ಆಫ್ ಪ್ಲೇಟೋ ಜನರ ಹೃದಯಾತ್ಮದಲ್ಲಿ ನ್ಯಾಯ ನೆಲೆಯೂರಿದರೆ ಮಾತ್ರ ರಾಜ್ಯದ ಜೀವನ ಮತ್ತು ನಡತೆಗಳಲ್ಲಿ ನ್ಯಾಯ ಸಾಧ್ಯವಾಗುತ್ತದೆ ಜಸ್ಟಿಸ್ ಇನ್ ದ ಲೈಫ್ ಆ್ಯಂಡ್ ಕಂಡಕ್ಟ್ ಆಫ್ ದ ಸ್ಟೇಟ್ ಈಸ್ ಪಾಸಿಬಲ್ ಓನ್ಲಿ ಆ್ಯಸ್ ಫಸ್ಟ್ ಇಟ್ ರಿಸೈಡ್ಸ್ ಇನ್ ದ ಹಾರ್ಟ್ಸ್ ಆ್ಯಂಡ್ ಸೋಲ್ಸ್ ಆಫ್ ದ ಸಿಟಿಸನ್ಸ್ ಕಾನೂನುಬದ್ಧತೆ ಇರುವುದು ರಾಜ್ಯದಲ್ಲಿ ಮಾತ್ರ ಅಲ್ಲ ಕಾನೂನುಬದ್ಧತೆ ಇರುವುದು ಜನರ ವಿವೇಕದಲ್ಲಿ ಅಂತ ಹೇಳಿ ಪ್ಲ್ಯಾಟೋ ಹೇಳ್ತಾರೆ ಇದನ್ನು ಗಮನಿಸಬೇಕು ಇಲ್ಲಿಗೆ ಮೂರು ಭಾಗಗಳಲ್ಲಿ ನಾನು ನಿಮಗೆ ಕಾನೂನುಬದ್ಧತೆಯನ್ನು ವಿವರಿಸಿದ್ದೇನೆ ಮೂರು ಭಾಗಗಳನ್ನು ಒಟ್ಟಿಗೆ ಇನ್ನೊಮ್ಮೆ ಕೇಳಿ ನೀವು ನಿಮ್ಮ ನೋಟ್ಸನ್ನು ಸಿದ್ಧಪಡಿಸಿಕೊಳ್ಬೇಕು